ಮುರಳಿ ಸರ್ ಜೊತೆ ಮೊದಲನೇ ಬಾರಿ ಸಿನಿಮಾ ಮಾಡ್ತಾ ಇರೋದು, ಆ್ಯಂಡ್ ಡೆಫಿನೆಟ್ಲಿ ಒನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಆ್ಯಸ್ ಅ ಪರ್ಸನ್ ಅವ್ರು ತುಂಬ ಎಲ್ರಿಗೂ ಗೊತ್ತಿರೋದು, ತುಂಬ ಫ್ರೆಂಡ್ಲಿ, ತುಂಬ ಹಂಬಲ್. ಬಟ್ ಕೇಳಿದ್ದೆ, ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಯ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರೊಟ್ಟಿಗೆ ಈಸ್ ವೆರಿ ಟ್ಯಾಲೆಂಟೆಡ್, ತುಂಬ ಅವರಿಂದ ಕಲಿಯೋಕ್ಕೂ ಜಾಸ್ತಿ ಅವಕಾಶ ಸಿಕ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಈ ಸಿನಿಮಾ ಬೇಕಾದ. ಪೋಸ್ಟರ್ ಅಂತೂ ಎಲ್ಲ ಕಡೆ ಯಾವ ಲ್ಯಾಂಗ್ವೇಜ್ ಹೋದ್ರೂ ನನಗೆ ಆ ಪೋಸ್ಟರಲ್ಲಿ ತುಂಬ ಚೆನ್ನಾಗಿ ಅನಿಸ್ತಿರೋ, ತುಂಬ ಬೋಲ್ಡಾಗಿ ಕಾಣಿಸ್ಕೊಂಡಿದ್ದೀರಾ ಅಂತ. ಬಿಕಾಸ್ ಯೂಶ್ವಲಿ ಹೀರೋಯಿನ್ ಅಂದಿದ ತಕ್ಷಣ ಒಂದು ವೆರಿ ಕ್ಯೂಟ್ ಆಗಿರೋ ಪೋಸ್ಟರ್ಸ್ ಮಾಡ್ತಾರೆ, ಬಬ್ಬಿ ಆಗಿರೋಂಥ ಕಾಣಿಸ್ಕೊಳೋಂಥದ್ದು. ಬಟ್ ಫಸ್ಟ್ ಟೈಮ್ ಒಂದು ರಗ್ಗೆಡ್ ಆಗಿ ಒಂದು ರಾ ಆಗಿ ಇರೋಂಥ ಪ್ರೊಜೆಕ್ಟ್. ಸೊ ಡೆಫಿನೆಟ್ಲಿ ಒಂದು ಎಕ್ಸೈಟ್ಮೆಂಟ್ ಇದೆ. ಈ ಒಂದು ಪಾತ್ರಕ್ಕೆ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಥಿಯೇಟ್ರಲ್ಲಿ ಆ ಬಿಸಿಲ್ ಚಪ್ಪಾಳೆ ಇದನ್ನೆಲ್ಲ ಕೇಳೋಕ್ಕೆ ನಾನು ಕಾಯ್ತಾ ಇದ್ದೀನಿ.